ಆಸ್ ಪರ್ ವಾಸ್ತು ಇದೆ, ನೋ ಕಾಮನ್ ವಾಲ್ಸ್ ಇದೆ, ಗಾಳಿ ಬೆಳಕಿಗೆ ಯಾವುದೇ ತೊಂದರೆ ಇಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ. ಮೈನ್ ಥಿಂಗ್ ಇದು ಸೂರ್ಯ ಪ್ರೈಡ್ ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ 2BHK 3BHK ಫ್ಲಾಟ್ ಗಳು ಸೇಲ್ ಇದಾವೆ. ಬನ್ನಿ, ಯಾರೆಲ್ಲ ಪರ್ಚೇಸ್ ಮಾಡಬೇಕು, ಒಳಗಡೆ ಯಾವ ತರ ಇಂಟೀರಿಯರ್ ಇದೆ, ಯಾವ ತರ ಬಿಲ್ಡ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. BBMP ಅಪ್ರೂವ್ಡ್ ರೇರಾ ಏಕಾತ OCCC ಎಲ್ಲದನ್ನು ರೆಡಿ ಇರತಕ್ಕಂತ ಅಪಾರ್ಟ್ಮೆಂಟ್ ಇದು. ಎಷ್ಟು ಪೀಸ್ ಆಗಿ ಸ್ಪೇಷಿಯಸ್ ಆಗಿ ಯಾವ ತರ ಇದೆ ನೋಡಿ ಮನೆ. ಟಿವಿ ಯೂನಿಟ್ ಆಗಿರಬಹುದು ನೋಡಿ, ಫಾಲ್ ಸೀಲಿಂಗ್ ಕೂಡ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನೋಡಿ. ಮಾಡ್ಯುಲರ್ ಓಪನ್ ಕಿಚನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಹಾಲ್ ಆದ ನಂತರ ಈ ಕಡೆ ನಿಮಗೆ ಕಿಚನ್ ಕೊಟ್ಟಿದ್ದಾರೆ, ವಿತ್ ನಿಮಗೆ UPVC ಸ್ಲೈಡಿಂಗ್ ಡೋರು ವಿತ್ ಮಸ್ಕಿಟೋ ಮೆಶ್ ಕೂಡ ಕೊಟ್ಟಿದ್ದಾರೆ ಬಾಲ್ಕನಿಲಿ. ಈ ಮಾಸ್ಟರ್ ಬೆಡ್ರೂಮ್ ಅಂತ ಬಂದರೆ ನೋಡಿ, ಫಾಲ್ ಸೀಲಿಂಗ್ ಇಲ್ಲ ಆಗಿರ್ಬೋದು, ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ಇಲ್ಲೂ ಕೂಡ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ, ಇಲ್ಲೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ಫೋನ್ ಮಾಡ್ತಾರೆ, ಹೇಳಿರೋ ಪ್ರೈಸಲ್ಲಿ ನೆಗೋಷಿಯಬಲ್ ಅಂತೂ ಮಾಡ್ಕೊಡ್ತೀರಲ್ವಾ? ಖಂಡಿತ ಸರ್, ಖಂಡಿತ ಮಾಡ್ಕೊಳ್ಳೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಬೆಂಗಳೂರಲ್ಲಿ 2BHK 3BHK ಹೌಸ್ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ನಾನು ಇವತ್ತು ಬೆಂಗಳೂರಿನ ಬನ್ನೇರುಘಟ್ಟ ಮೇನ್ ರೋಡಲ್ಲಿ ಇರ್ತಕ್ಕಂಥ ರಾಯಲ್ ಮೀನಾಕ್ಷಿ ಮಾಲ್ ಹತ್ರನೇ ಇರ್ತಕ್ಕಂಥ ಸೂರ್ಯ ಪ್ರೈಡ್ ಅಂತಕ್ಕಂತಹ ಒಂದು ಅಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಇಲ್ಲಿ 2BHK 3BHK ಫ್ಲಾಟ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಲ್ಯಾವಿಶ್ ಸ್ಪೇಸಸ್ ಕಂಪ್ನಿ ಕಡೆಯಿಂದ ಇಷ್ಟೆಲ್ಲ ನಿಮಗೆ ಸಿಗ್ತಕ್ಕಂಥದ್ದು. ಲ್ಯಾವಿಶ್ ಸ್ಪೇಸಸ್ ಕಂಪ್ನಿ ಕಡೆಯಿಂದ ನಮಗೆ ಇವತ್ತು ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಯಾವ ಥರ ಏನು ಲೋನ್ ಆಗುತ್ತೆ, ಯಾವ ಥರ ಸ್ಕ್ವೇರ್ ಫೀಟು, ಏನು ರೇಟು, ಪ್ರತಿಯೊಂದು ಡೀಟೇಲ್ಸ್ನ ನಮಗೆ ಇವತ್ತು ಮಹೇಶ್ ಅವರು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ನಮ್ಮ ಸೂರ್ಯ ಪ್ರೈಡ್ ಅಪಾರ್ಟ್ಮೆಂಟ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಟು MVP ಕನ್ನಡ ಚಾನಲ್ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಮ ಸೂರ್ಯ ಪ್ರೈಡ್ ಅಪಾರ್ಟ್ಮೆಂಟಲ್ಲಿ ಎಷ್ಟೆಲ್ಲ ಫ್ಲಾಟ್ಗಳಿದ್ದಾವೆ, ಸೇಲ್ಗೆ ಎಷ್ಟಿದ್ದಾವೆ, ಆಲ್ರೆಡಿ ಬುಕ್ ಎಷ್ಟಾಗಿದ್ದಾವೆ? ಟೋಟಲ್ ಆಗಿ ಬಂದಿದ್ದು 72 ಫ್ಲಾಟ್ಸು, 4 ಫ್ಲೋರ್ಸ್ ಬರುತ್ತೆ. 4 ಫ್ಲೋರು, 72 ಫ್ಲಾಟ್ಗಳಿರ್ತಕ್ಕಂಥ ಅಪಾರ್ಟ್ಮೆಂಟು. ಮತ್ತು 2 and 3 BHK ಫ್ಲಾಟ್ಸ್ ಮಾತ್ರ. 2BHK 3BHK ಅಷ್ಟೇ ಇರ್ತಕ್ಕಂಥದ್ದು ಅಷ್ಟೇ ಸರ್. ಇಲ್ಲಿ ಟೋಟಲ್ ಆಗಿ ಒಂದು ಆಲ್ಮೋಸ್ಟ್ ಒಂದು 25-30% ಸೇಲ್ ಆಗಿದೆ ಸರ್. ಮೈನ್ ಬಂದು ಲೊಕೇಶನ್ನು, ಈ ಲೊಕೇಶನ್ ಬಂದು ಈ ಸೂರ್ಯ ಪ್ರೈಡ್ ಅಪಾರ್ಟ್ಮೆಂಟ್ ಅನ್ನೋ ಲೊಕೇಶನ್ ಏನಿದೆ, ಇದು ಬಂದು ಅಕ್ಷಯನಗರದಲ್ಲಿದೆ. ಈ ಅಕ್ಷಯನಗರ ಅನ್ನೋದು ಬಂದು ನಮಗೆ ಬನ್ನೇರುಘಟ್ಟ ರೋಡ್ಗೆ ಹತ್ರ ಆಗುತ್ತೆ, ಮತ್ತು ಬೊಮ್ಮನಳ್ಳಿ ಸಿಗ್ನಲ್ಗೆ ಹತ್ರ ಆಗುತ್ತೆ, ಕೂಡ್ಲು ಗೇಟ್ಗೆ ಹತ್ರ ಆಗುತ್ತೆ, ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಹತ್ರ ಆಗುತ್ತೆ, ಮತ್ತು ನೈಸ್ ರೋಡ್ಗೆ ಕ್ಲೋಸ್ ಇದೆ. ಓಕೆ. ಇದು ರಾಯಲ್ ಮೀನಾಕ್ಷಿ ಮಾಲಿಂದ ಆಲ್ಮೋಸ್ಟ್ 3.5 kilometers ಇದೆ. ಮತ್ತೆ ಬೊಮ್ಮನಳ್ಳಿ ಸಿಗ್ನಲಿಂದ 3 kilometers ಇದೆ, ಕೂಡ್ಲು ಗೇಟಿಂದ 3 kilometers ಇದೆ, ಮತ್ತೆ ನೈಸ್ ರೋಡ್ಗೆ ವೆರಿ ಸೋ ಕ್ಲೋಸ್ ಲೊಕೇಶನ್ ಇದೆ. ಹೌದು. ಇಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದೀರಾ ಸರ್? ಅಮ್ಯುನಿಟೀಸ್ ಬಂದು ನಿಮ್ಗೆ ಆಲ್ ಮಾಡರ್ನ್ ಅಮ್ಯುನಿಟೀಸ್ ಇದೆ. ಜಿಮ್ ಆಗಿರ್ಬೋದು, ಪಾರ್ಟಿ ಹಾಲ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಪ್ಲೇ ಏರಿಯಾ, ವಾಕಿಂಗ್ ಟ್ರ್ಯಾಕು, ಪಾರ್ಕು, ಎಲ್ಲ ತರ ಅಮ್ಯುನಿಟೀಸು ಇದೆ. ಮತ್ತೆ ಅಪ್ರೂವಲ್ಸ್ ವೈಸ್ ಬರೋದಾದ್ರೆ ಏಕಾತ, OCCC, ರೇರಾ ಅಂಡ್ BBMP ಅಪ್ರೂವ್ಡ್ ಇದೆ. ಅಂಡ್ ಫ್ಲಾಟ್ಸ್ ಬಂದು ನೋ ಕಾಮನ್ ವಾಲ್ಸು, ಆಸ್ ಪರ್ ವಾಸ್ತು ಇದೆ. ರೇರಾ, ಏಕಾತ, BBMP ಅಪ್ರೂವ್ಡ್ ಅಲ್ವಾ? ರೇರಾ, BBMP ಅಪ್ರೂವ್ಡ್, ಎಲ್ಲ ತರ ಅಪ್ರೂವಲ್ಸು ಇದೆ. ಯಾಕಂದ್ರೆ ಇಮಿಡಿಯೇಟ್ ಇಲ್ಲಿ ಬಂದು ವಾಸ ಮಾಡಬಹುದು. ಇನ್ನು 3 months ಅಲ್ಲಿ ನೀವು ಶಿಫ್ಟ್ ಆಗ್ಬೋದು. ಆಲ್ರೆಡಿ ಕನ್ಸ್ಟ್ರಕ್ಷನ್ ನೋಡ್ತಿರ್ಬೋದು ನೀವು, 80% ವರ್ಕ್ ಕಂಪ್ಲೀಟ್ ಆಗಿದೆ. ವಿತಿನ್ 3 months ಅಂದ್ರೆ ನೆಕ್ಸ್ಟ್ ಜನವರಿಗೆ ನೀವು ಶಿಫ್ಟ್ ಆಗ್ಬೋದು ಸರ್, ಈಸಿಲಿ ಶಿಫ್ಟ್ ಆಗ್ಬೋದು. ಓಕೆ. ಅಡ್ವಾನ್ಸ್ ಬುಕಿಂಗ್ ಎಷ್ಟು ಮಾಡ್ತಾ ಇದ್ದೀರಾ ಸರ್? ಬುಕಿಂಗ್ ಬಂದು 1 lakh ಬುಕಿಂಗ್ ಅಮೌಂಟ್ ಇರುತ್ತೆ. ಆಫ್ಟರ್ ನಿಮಗೆ ಲೀಗಲ್ ಕ್ಲಿಯರ್ ಆದಮೇಲೆ ನಿಮಗೆ ನೀವು ಅಗ್ರಿಮೆಂಟ್ ಮಾಡ್ಕೊಬೇಕಾಗುತ್ತೆ. ಅಗ್ರಿಮೆಂಟ್ ಅನ್ನೋದು ಬಂದು ನಿಮ್ಮದು 10% ಕೊಟ್ಟರು ಸಾಕು ಸರ್, ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ 90% ಬಂದು ನಾವು ಲೋನ್ ಮಾಡಿಸ್ಕೊಡ್ತೀವಿ. ಆಲ್ ಬ್ಯಾಂಕ್ಸ್ ಅಪ್ರೂವ್ಡ್ ಇದೆ, ನೀವು ಯಾವ ಬ್ಯಾಂಕ್ಗೆ ಬೇಕಾದ್ರೂ ಲೋನ್ ಹೋಗ್ಬೋದು, ಲೋನ್ ಮಾಡಿಸ್ಕೊಡ್ತೀರಾ. ಅದು ಕೂಡ ಏಕಾತ ಆಗಿರೋದ್ರಿಂದ BBMP ಏಕಾತ ಆರಾಮ್ಸೆ ಲೋನ್ ಆಗುತ್ತೆ, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೇ ಲೋನ್ ಆಗುತ್ತೆ ಅಲ್ವಾ? ಏನ್ ಸ್ಕ್ವೇರ್ ಫೀಟ್ ಇಂದ ಏನ್ ಸ್ಕ್ವೇರ್ ಫೀಟ್ ವರ್ಗು ಇದೆ? 2BHK ಅಂದ್ರೆ ನಿಮಗೆ 1050 to 1220 ಸ್ಕ್ವೇರ್ ಫೀಟ್ ವರ್ಗು ಫ್ಲಾಟ್ಸ್ ಇದೆ. 3BHK ಅಂದ್ರೆ 1275 to 1465 ವರ್ಗು ಫ್ಲಾಟ್ಸ್ ಇದೆ ಸರ್. ಓಕೆ. ಯಾವ ಪ್ರೈಸ್ ಇಂದ, ಯಾವ ಪ್ರೈಸ್? 2BHK ಯಾವ ಪ್ರೈಸ್ ಇಂದ, 3BHK ಯಾವ ಪ್ರೈಸ್ ಇಂದ? 2BHK ಅಂದ್ರೆ ನಿಮಗೆ 57 lakhs ಇಂದ ಸ್ಟಾರ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಒಂದು 73 lakhs ವರ್ಗು ಇದೆ. 3BHK ಅಂದರೆ 70 lakhs ಇಂದ 96 lakhs ವರೆಗೂ ಫ್ಲಾಟ್ಸ್ ಇದೆ ಸರ್. ಓಕೆ. ಇಷ್ಟೆಲ್ಲ 2BHK 3BHK ನಿಮ್ಮ ಸೂರ್ಯ ಪ್ರೈಡ್ ಅಲ್ಲಿ ಸಿಗುತ್ತೆ. ಸೂರ್ಯ ಪ್ರೈಡ್ ಅಪಾರ್ಟ್ಮೆಂಟ್. ಓಕೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್? ನೋಡಿ ಸರ್, ಇನ್ನು ನಿಮಗೆ ಕ್ವಾಲಿಟಿ ವೈಸ್ ನೋಡಬೇಕು ಅಂದರೆ ಈಗ ನೋಡ್ಬೋದು ನಿಮಗೆ ನಾವು ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತಿದ್ದೀವಿ, ಯಾವ ಥರ ಕ್ಯೂರಿಂಗ್ ಮಾಡ್ತಿದ್ದೀವಿ, ಪ್ರತಿಯೊಂದೇ ನೀವು ಈಗ ನೋಡ್ಬೋದು. ಇನ್ನೊಂದು 3 months ಅಲ್ಲಿ ಶಿಫ್ಟ್ ಆಗ್ಬೋದು. ಶಿಫ್ಟ್ ಆಗ್ಬೋದು ಅಲ್ವಾ? ಸೊ ಯಾರೆಲ್ಲ ಬುಕ್ ಮಾಡ್ಕೋಬೇಕು, 1 lakh ಕೊಟ್ಬಿಟ್ಟು ಬುಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ 2BHK 3BHK ಯಾರೆಲ್ಲ ನೋಡ್ತಾ ಇದ್ರು ಬೆಂಗಳೂರು ಬನ್ನೇರುಘಟ್ಟ ಮೇನ್ ರೋಡಲ್ಲಿ ನೋಡಿ, ಈಗ ಒಳಗಡೆ ಹೋಗ್ತೀವಿ, ಯಾವ ಥರ ಕ್ವಾಲಿಟಿ ಕೊಟ್ಟಿದ್ರೆ, ಏನೆಲ್ಲ ಫೆಸಿಲಿಟೀಸ್ ಇದೆ, ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಈಗ ನೋಡ್ಬೋದು ವಿಡಿಯೋ ಮುಖಾಂತರ. ಇನ್ನೂ ಬೇಗ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಯಾವ ಥರ ಏನು ಅಡ್ವಾನ್ಸ್ ಬುಕಿಂಗ್ ಎಲ್ಲಿ ಬರಬೇಕೇನೋ ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡಿ. ಸೊ
ರೆಡಿ ಬನ್ನಿ ಸರ್ ಒಳಗಡೆ ಹೋಗೋಣ 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 ಬನ್ನಿ ಸರ್ ಬನ್ನಿ ಸರ್ ಒಳಗಡೆ ತೋರಿಸ್ತೀನಿ ಇದು ಬಂದು 3 BHK ಫ್ಲಾಟ್ ಇದು ನಾವು ಮಾಡೆಲ್ ಫ್ಲಾಟ್ ಮಾಡಿದೀವಿ ಸೋ ಇದು ಬಂದು ಮೈನ್ ಡೋರ್ ಇದು ಸರ್ ಇದು ಬಂದು ಫುಲ್ ಟೀಕ್ ವುಡ್ ಹಾರ್ಡ್ ಟೀಕ್ ವುಡ್ ಹ್ಯಾಂಡ್ ಮೇಡ್ ಸರ್ ಮೈನ್ ಥಿಂಗ್ ಇದು ಹ್ಯಾಂಡ್ ಮೇಡ್ ಇದು ಇದು ವಿತ್ ಫ್ರೇಮ್ ಬಂದು ಟೀಕ್ ವುಡ್ ಬರುತ್ತೆ ಸೋ ಕೆಳಗಡೆ ನೀವು ಟೈಲ್ಸ್ ನೋಡಿರಬಹುದು ಇದು 2x4 ಟೈಲ್ಸ್ ಇದು ವೆಟ್ರಿಫೈಡ್ ಟೈಲ್ಸ್ सो हालू लिविंग बेड्रूम्स टाइल्स सेम टाइल्स सो निम्गे मत्ते ना एलेक्ट्रिकल्स यूज बंदो एंकर मत्ते रोमो फिटिंग्स यूज पेंटिंग बंदो एशियन्स सो इदु बंदो डाइनिंग स्पेसस इल्ली निम्गे किचन किचन बंदो मेन एनंद्रे साउथ ईस्ट अंद्रे अग्निमूलेयल्लिदे सो इल्ली एल्ला टोटल बंदो एज पर् वास्तुन इदे फ्लैट्स बंदो सो किचन बंद ना ग्रेनाइट स्लैब को एल शेप सिंक टैप्स को सर इतने अक्वा गार्डे प्रोविजन मत मेन थिंग बंद कावेरी वाटर बोरवेल वाटर सेपरेट सेपरेट सो इत बंद विंडो विंडो बंद सेफ्टी नोड़बू ग्रिल मत एर ग्लास विथ मस्किटो मेश विंडोसू अदे ता ಇದು ಬಂದು ನಿಮಗೆ UPVC ಡೋರ್ಸ್ ಇಲ್ಲಿ ಅದೇ ತರ ಇದೆ ಎರಡು ಗ್ಲಾಸ್ ಇದೆ ಒಂದು ಮೆಶ್ ಇದೆ ಸರ್ ಯುಟಿಲಿಟಿಯಲ್ಲಿ ಬಂದು ವಾಷಿಂಗ್ ಮಷಿನ್ ಪ್ರೊವಿಷನ್ಸ್ ಇರುತ್ತೆ ಟೈಲ್ಸ್ ಇರುತ್ತೆ ಕ್ಲೀನ್ ಆಗಿ ಇದು ಆಂಟಿ ಸ್ಕಿಟ್ ಟೈಲ್ಸ್ ಇರುತ್ತೆ ಇದು ಸೊ ಫುಲ್ ಕ್ಲೀನ್ ಆಗಿದೆ ಗಾಳಿ ಬೆಳಕು ಇಂಪಾರ್ಟೆಂಟ್ ಸರ್ ಇದು ನೋಡಬಹುದು ನೀವು ಸುತ್ತ ಗ್ಯಾಪ್ ಎಷ್ಟು ಯಾವ ತರ ಬಿಟ್ಟಿದೀವಿ ಅಂತ ನಾವು ಸೊ ಇದು ಬಂದು ಡೈನಿಂಗ್ ಸ್ಪೇಸ್ ನೋಡಿ ಸರ್ ಎಷ್ಟು ಆರಾಮಾಗಿ ಹಾಕೋಬಹುದು ಅಂತ ಚೇರ್ಸ್ ಎಲ್ಲ ಮತ್ತೆ ಮಾಸ್ಟರ್ ಬೆಡ್ ರೂಮ್ ಸೋ ಇಲ್ಲಿ ಮೈನ್ ಏನಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಆಸ್ ಪರ್ ವಾಸ್ತು ಫಾಲೋ ಮಾಡಿದೀವಿ ನಾವು ಇದು ಬಂದು ಕುಬೇರ್ ಮೂಲೆ ಸರ್ ಇದು ಬಂದು ಫಸ್ಟ್ ಬೆಡ್ ರೂಮ್ ಅಂದ್ರೆ ಮಾಸ್ಟರ್ ಬೆಡ್ ರೂಮ್ ಕುಬೇರ್ ಮೂಲೆ ಅಂತಾರೆ ಇದನ್ನ ಇದು ಬಂದು ಸೆಕೆಂಡ್ ಬೆಡ್ ರೂಮ್ ಸೆಕೆಂಡ್ ಬೆಡ್ ರೂಮ್ ಕಾಮನ್ ವಾಶ್ ರೂಮ್ ಇರುತ್ತೆ ಇಲ್ಲಿ ಓಕೆ ಮತ್ತೆ ಇದು ಬಂದು ಥರ್ಡ್ ಬೆಡ್ ರೂಮ್ ಗೆಸ್ಟ್ ರೂಮ್ ಅಂತಾರೆ ಓಕೆ ಸೋ ನೀವು ಒಳಗಡೆ ನೋಡಬಹುದು ಸರ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಸೋ ನೋಡಿ ಇದು ಮಾಸ್ಟರ್ ಬೆಡ್ ರೂಮ್ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಮತ್ತೆ ಬಾಲ್ಕನಿ ಇರುತ್ತೆ ಎಲ್ಲ ಫ್ಲಾಟ್ ಅಲ್ಲಿ ಇದೇ ತರ ಇರುತ್ತೆ ಸೋ ಬಾತ್ರೂಮ್ ಅಲ್ಲಿ ಈಗ ಸದ್ಯಕ್ಕೆ ಫಿಟ್ಟಿಂಗ್ ಆಗಿಲ್ಲ ಬಟ್ ನಾವು ಡೋರ್ ಆಫ್ ಫಿಟ್ ಮತ್ತೆ ಜಾಗರ್ ಫಿಟ್ಟಿಂಗ್ಸ್ ಕೊಡ್ತಿದೀವಿ ಜಸ್ಟ್ ಫಿಟ್ ಮಾಡಬೇಕು ಅಷ್ಟೇ ಮೆಟೀರಿಯಲ್ಸ್ ಇನ್ನು ಸೋ ಡೋರ್ಸ್ ಬಂದು ಇದು ವಾಟರ್ ಪ್ರೂಫ್ ಡೋರ್ಸ್ ಬರುತ್ತೆ ಫುಲ್ ವಾಟರ್ ಪ್ರೂಫ್ ಡೋರ್ಸ್ ಇರುತ್ತೆ ಅಂಡ್ ಇದು ಬಂದು ನಾರ್ಮಲ್ ಡೋರ್ಸ್ ಫ್ಲಶ್ ಡೋರ್ಸ್ ಇದು ಅಂಡ್ ಯುರೋಪ ಲಾಕ್ ಇದು ಬಂದು ನಿಮಗೆ ಸಾಲಿಡ್ ಬರುತ್ತೆ ಫ್ರೇಮ್ಸ್ ಎಲ್ಲಾ ಫ್ರೇಮ್ಸ್ ಸಾಲಿಡ್ ಇರುತ್ತೆ ಮತ್ತೆ ಇಲ್ಲಿ ಬಾಲ್ಕನಿ ಇಲ್ಲಿ ನೋಡಬಹುದು ಇದು ಸೇಮ್ ಅಟ್ಯಾಚ್ ಬಾಲ್ಕನಿ ಇರುತ್ತೆ 3 ಟ್ರ್ಯಾಕ್ UPVC ಡೋರ್ಸ್ ಇರುತ್ತೆ ಒಂದ್ ಮೆಶ್ ಮತ್ತೆ ಎರಡು ಗ್ಲಾಸ್ ಇರುತ್ತೆ ಈಗೆಲ್ಲಾ ರೂಮ್ ಗಳಿಗೂ ಕೂಡ ಒಂದು ಕಾಮನ್ ಬಾಲ್ಕನಿ ಅಂತ ಕೊಟ್ಟಿದ್ದೀರಾ ಇನ್ನು ಹೌದು ಸರ್ ಮಾಸ್ಟರ್ ಬೆಡ್ ರೂಮ್ ಗೆ ಬಾಲ್ಕನಿ ಸಿದ್ಧೇ ಇರುತ್ತೆ ಪ್ಲಸ್ ಒಂದು ಯುಟಿಲಿಟಿ ಇರುತ್ತೆ ಒಂದು ನಾರ್ಮಲ್ ಬಾಲ್ಕನಿ ಇರುತ್ತೆ ಓಕೆ ಇನ್ನು ಉಳಿದಿರೋ ಎರಡು ರೂಮ್ ಗಿರಲ್ಲ ಇದು ಹೌದು ಎರಡು ಅಂದ್ರೆ ಅದು ಡಿಪೆಂಡ್ಸ್ ನಿಮಗೆ 15 ಡಿಫರೆಂಟ್ ಟೈಪ್ಸ್ ಫ್ಲಾಟ್ಸ್ ಇದೆ ಇಲ್ಲಿ ಡಿಫರೆಂಟ್ ಡಿಫರೆಂಟ್ ಫ್ಲಾಟ್ಸ್ ಇದೆ ನಿಮಗೆ ಅಟ್ಯಾಚ್ ಬಾಲ್ಕನಿನೇ ಬೇಕು ಅಂದ್ರೆ ಅದೇ ತರ ಫ್ಲಾಟ್ಸ್ ಇದೆ ಅಥವಾ ನಾರ್ಮಲ್ ಬಾಲ್ಕನಿ ಬೇಕು ಅಂದ್ರೆ ನಾರ್ಮಲ್ ಬಾಲ್ಕನಿಸ್ ಇದಾವೆ ಓಕೆ ಸೋ ನಿಮಗೆ ವಿಂಡೋಸ್ ನೋಡಬಹುದು ಸರ್ ಎಲ್ಲಾ ವಿಂಡೋಸ್ ಬಂದು ನಿಮಗೆ 3 ಟ್ರ್ಯಾಕ್ ಇರುತ್ತೆ ಓಕೆ ಸೋ ಎಷ್ಟು ಸ್ಪೇಸಿಯಸ್ ಆಗಿದೆ ನೋಡಿ ಸರ್ ವಿತ್ ಕಾಟ್ ಡಬಲ್ ಕಾಟ್ ಕಾಟ್ ಹಾಕಿದ್ರು ನಿಮಗೆ ಸ್ಪೇಸಿಯಸ್ ಆಗಿರುತ್ತೆ ಇಲ್ಲಿ ಮತ್ತೆ ಜಾಗ ಇರುತ್ತೆ ಓಡಾಡೋದಕ್ಕೆ ಇದೆಲ್ಲ ಇಂಟೀರಿಯರ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ ಅವರು ಯಾವ ತರ ಬೇಕೋ ನಾವೇ ಮಾಡ್ಕೊಡ್ತೀವಿ ಯಾವ ತರ ಬೇಕೋ ಅದರ ಮಾಡ್ಕೊಬಹುದು ಅಲ್ವಾ ಯಾವ ಎಷ್ಟು ಬಜೆಟ್ ಅಲ್ಲಿ ಬೇಕಿದ್ರೆ ನಾವೇ ಮಾಡ್ಕೊಡ್ತೀವಿ ನಮ್ಮದೆ ಓನ್ ಇದೆ ಸೋ ಎಲ್ಲಾ ಮಾಸ್ಟರ್ ಬೆಡ್ ರೂಮ್ಸ್ ಅಲ್ಲಿ ನಿಮಗೆ ಎಸಿ ಪಾಯಿಂಟ್ಸ್ ಇರುತ್ತೆ ಟಿವಿ ಪಾಯಿಂಟ್ಸ್ ಇರುತ್ತೆ ಸ್ಟಡಿ ಟೇಬಲ್ ಗೆ ಪಾಯಿಂಟ್ಸ್ ಇರುತ್ತೆ ನಿಮಗೆ ಎಕ್ಸ್ಟ್ರಾ ಬೇಕಂದ್ರೆ ಅದನ್ನು ಬೇಕಿದ್ರೆ ಮಾಡ್ಕೊಡ್ತೀವಿ ಓಕೆ ಸೋ ಇದು ಬಂದು ಸೆಕೆಂಡ್ ಬೆಡ್ ರೂಮ್ಸ್ ಗೆಸ್ಟ್ ಬೆಡ್ ರೂಮ್ ಇದು ಸೋ ಇಲ್ಲಿ ಸೇಮ್ ನೋಡಿ ಸರ್ ಬೆಳಕು ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲಾ ಬೆಡ್ ರೂಮ್ ಅಲ್ಲೂ ಗಾಳಿ ಬೆಳಕು ಸೂಪರ್ ಆಗಿ ಇದೆ ಸೋ ಇಲ್ಲಿ ಸೇಮ್ ಹಾಗೆ ಇರುತ್ತೆ ಸರ್ ಟಿವಿ ಪಾಯಿಂಟ್ಸ್ ಇರುತ್ತೆ ಎಸಿ ಪಾಯಿಂಟ್ಸ್ ಇರುತ್ತೆ ನೀವು ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರೂ ಸೋ ಇನ್ನು ಜಾಗ ಸ್ಪೇಷಿಯಸ್ ಆಗಿ ಇರುತ್ತೆ ಇದು ಸೆಕೆಂಡ್ ಥರ್ಡ್ ಬೆಡ್ ರೂಮ್ ಗೆಸ್ಟ್ ಬೆಡ್ ರೂಮ್ ಇದು ಓಕೆ ಸೋ ಇದು ಬಂದು ಸೆಕೆಂಡ್ ಬೆಡ್ ರೂಮ್ ಚಿಲ್ಡ್ರನ್ಸ್ ಬೆಡ್ ರೂಮ್ ಅಂತ ಕರೀತೀವಿ ನಿಮಗೆ ಇದು ಬಂದು ನಿಮಗೆ ಕ್ಲೋಸ್ ಕಾಮನ್ ಬಾತ್ರೂಮ್ಗೆ ಸ್ವಲ್ಪ ಕ್ಲೋಸ್ ಇರುತ್ತೆ ಯಾಕೆಂದ್ರೆ ಇದು ಮನೆಯವ್ರು ಯೂಸ್ ಮಾಡುವಂತ ಬೆಡ್ ರೂಮ್ ಇದು ಸೊ ಇದು ನೋಡಿ ಸರ್ ಗಾಳಿ ಬೆಳಕು ಯಾವ ತರ ಇದೆ ಅಂತ ಸೇಮ್ ಇಲ್ಲಿ ಅದೇ ತರ ನಮ್ಗೆ ಎಸಿ ಪಾಯಿಂಟ್ ಇರುತ್ತೆ ಟಿವಿ ಪಾಯಿಂಟ್ಸ್ ಇರುತ್ತೆ ಥರ್ಡ್ ಬೆಡ್ ರೂಮ್ ಅಲ್ಲಿ ಸೊ ಎಲ್ಲ ಸೇಮ್ ಇರುತ್ತೆ ಮಾಸ್ಟರ್ ಬೆಡ್ ರೂಮ್ ಅಲ್ಲಿ ಏನಿರುತ್ತೆ ಸೇಮ್ ಹಾಗೆ ಇರುತ್ತೆ ಇಲ್ಲಿ ಓಕೆ ಸೇಮ್ ಫ್ಲೋರ್ ಟೈಲ್ಸ್ ಆಗಿರ್ಲಿ ಎಲ್ಲ ಆಗಿರ್ಲಿ ಏನು ಆಸ್ ಇಟ್ ಇಸ್ ಒಂದು ಮನೆ ಆ ತರ ಟೈಲ್ಸ್ ಸೇಮ್ ಇರುತ್ತೆ ಸರ್ ಎಲ್ಲ ಕಡೆ ಟೈಲ್ಸ್ ಸೇಮ್ ಇರುತ್ತೆ
ಓಕೆ ಇದು ಕೂಡ ಸೇಮ್ ಡೋರ್ ಕೊಟ್ಟಿದ್ದೀರಾ ಕ್ವಾಲಿಟಿ ಹೌದು ಸರ್ ಎಲ್ಲಾ ಡೋರ್ಸ್ ಬಂದು ಫ್ಲಶ್ ಡೋರ್ಸ್ ಇರುತ್ತೆ ವಾಟರ್ ಪ್ರೂಫ್ ಮತ್ತೆ ಹೀಟ್ ಪ್ರೂಫ್ ಡೋರ್ಸ್ ಇದು ವಿತ್ ಯುರೋಪಾ ಲಾಕ್ಸ್ ಅಂದ್ರೆ ಫ್ರೇಮ್ ಬಂದು ಸಾಲ್ವುಡ್ ಮತ್ತೆ ಎಲ್ಲಾ ಫ್ಲಾಟ್ ಅಲ್ಲೂ ಹ್ಯಾಂಡ್ ವಾಶ್ ಪ್ರೊವಿಷನ್ಸ್ ಇರುತ್ತೆ ಓಕೆ ಮತ್ತೆ ಬಂದು ಟಾಯ್ಲೆಟ್ಸ್ ಅಲ್ಲಿ ಟಾಯ್ಲೆಟ್ಸ್ ಅಲ್ಲಿ ನೋಡಿರ್ಬೋದು ನೀವು ಗೀಸರ್ಗೆ ಪ್ರೊವಿಷನ್ಸ್ ಇದೆ ಮತ್ತೆ ಫುಲ್ ನಿಮಗೆ ಗ್ಲಾಸ್ ಟೈಲ್ 7 ಫೀಟ್ ವರೆಗೂ ಇರುತ್ತೆ ಸರ್ ಓಕೆ ಇದೆಲ್ಲ ಸೇಮ್ ಥೀಮ್ ಎಲ್ಲಾ ಬಾತ್ರೂಮ್ಗೂ ಕೂಡ ಟೈಲ್ಸ್ ಯೂಸ್ ಮಾಡ್ತಾರೆ ಸರ್ 2 3 ಡಿಫರೆಂಟ್ ಕಲರ್ಸ್ ಇದೆ ಟೈಲ್ಸ್ ಅಲ್ಲಿ ಕಂದ ಕಂಪನಿ ಸೇಮ್ ಇರುತ್ತೆ ಡಿಸೈನ್ಸ್ ಚೇಂಜ್ ಇರುತ್ತೆ ಓಕೆ ಸೊ ನಿಮಗೆ ಫ್ಲಶ್ ನೋಡಿರಬಹುದು ಇಲ್ಲಿ ಫ್ಲಶ್ ಬರುತ್ತೆ ಕಮೋಡ್ ಬರುತ್ತೆ ಡೋರ್ ಫಿಟ್ ಕಮೋಡ್ ಬರುತ್ತೆ ಎಲ್ಲಾ ಟ್ಯಾಪ್ಸ್ ಬಂದು ನಾವು ಜಾಗ್ವರ್ ಟ್ಯಾಪ್ಸ್ ಕೊಡ್ತಿದೀವಿ ಓಕೆ ಜಾಗ್ವರೇ ಕೊಡ್ತಾ ಇದೀವಿ ಜಾಗ್ವರೇ ಕೊಡ್ತಿದೀವಿ ಸರ್ ಎಲ್ಲಾ ಕಡೆನೂ ಜಾಗ್ವರೇ ಬರುತ್ತೆ ಕಿಚನ್ ಅಲ್ಲಿ ಆಗಿರಬಹುದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆಗಿರಬಹುದು ಯುಟಿಲಿಟಿ ಅಲ್ಲಿ ಆಗಿರಬಹುದು ಎಲ್ಲಾ ನಮಗೆ ಜಾಗ್ವರೇ ಬರುತ್ತೆ ಇದು ಲಿವಿಂಗ್ ಹಾಲ್ ಸರ್ ಇದು ಇಲ್ಲಿ ನಿಮಗೆ ನೋಡಿರಬಹುದು ಇಲ್ಲಿ ಎಲ್ ಶೇಪ್ ಸೋಫಾ ಹಾಕೋದಕ್ಕೆ ಸ್ಪೇಸ್ ಇರುತ್ತೆ ಇಲ್ಲಿ ಬಂದು ನಿಮಗೆ ಟೆಲಿಫೋನ್ ಪಾಯಿಂಟ್ ಇರುತ್ತೆ ಮತ್ತೆ ಟಿವಿ ಪಾಯಿಂಟ್ ಇರುತ್ತೆ ಸೊ ಇದು ಬಂದು ನಿಮಗೆ ಇಂಟೀರಿಯರ್ಸ್ ವಿತ್ ಇಂಟೀರಿಯರ್ಸ್ ಬೇಕು ಅಂದ್ರೂ ವಿತ್ ಇಂಟೀರಿಯರ್ಸ್ ಬೇಕು ಅಂದ್ರೂ ಮಾಡ್ಕೊಡ್ತೀವಿ ಓಕೆನಾ ಎಕ್ಸ್ಟ್ರಾ ಅದಕ್ಕೆ ಅಮೌಂಟ್ ಕೊಡಬೇಕಾಗುತ್ತೆ ಯಾವ ತರ ಅದು ಡಿಪೆಂಡ್ ಸರ್ ಅದು ನೀವು ಯಾವ ತರ ಡಿಸೈನ್ ಅಲ್ಲಿ ಇದು ಮಾಡ್ತಿರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ದೇ ಓನ್ ಬ್ರ್ಯಾಂಡ್ ಇದೆ ಅದು ನಾವು ಮಾಡ್ಕೊಡ್ತೀವಿ ಸರ್ ಬೇಕು ಅಂದ್ರೆ ಓಕೆ 57 ಲಕ್ಷದಿಂದನೂ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ 57 ಲಕ್ಷ ಟು ನಿಮಗೆ 96 ಲಕ್ಷ ವರೆಗೂ ಫ್ಲಾಟ್ಸ್ ಇದೆ ಸರ್ ಇಲ್ಲಿ ಸೂಪರ್ ಸೊ 2 ಬಿಎಚ್ಕೆ ಮತ್ತೆ 3 ಬಿಎಚ್ಕೆ ಸರ್ ಮೈನ್ ಏನು ಅನ್ನೋದು ಅಂದ್ರೆ ಇದು ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ ಸರ್ ಫ್ಲಾಟ್ ಬಂದು ಒಂದು ಸೂರ್ಯ ಪ್ರೈಡ್ ಅನ್ನೋದು ಏನಿದೆ ಇದು ಪ್ರೈಮ್ ಲೊಕೇಶನ್ ಸರ್ ಇದು ಈ ಸೈಡ್ ಬನ್ನೇರಘಟ್ಟ ರೋಡ್ ಇಂದನೂ ಹತ್ರ ಆಗುತ್ತೆ ಪ್ಲಸ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹತ್ರ ಆಗುತ್ತೆ ಮತ್ತೆ ಬೊಮ್ಮನಹಳ್ಳಿ ಸಿಗ್ನಲ್ ಇಂದ ಹತ್ರ ಆಗುತ್ತೆ ನೈಸ್ ರೋಡ್ಗೆ ಕ್ಲೋಸ್ ಇದೆ ಪ್ರೈಮ್ ಲೊಕೇಶನ್ ಅಂದ್ರೆ ಈ ತರ ಇದೆ ನಿಮಗೆ ರೇಡಿಯಸ್ 1 or 2 ಕಿಲೋಮೀಟರ್ಸ್ ಅಲ್ಲಿ ಎಲ್ಲಾ ತರ ಹಾಸ್ಪಿಟಲ್ಸ್ ಇದೆ ಬ್ಯಾಂಕ್ಸ್ ಇದೆ ಶಾಪಿಂಗ್ ಕಾಂಪ್ಲೆಕ್ಸಸ್ ಇದೆ ಟೆಂಪಲ್ಸ್ ಇದೆ ಬಸ್ ಸ್ಟ್ಯಾಂಡ್ಸ್ ಇದೆ ಎಲ್ಲಾ ತರ ಫೆಸಿಲಿಟೀಸ್ ಇಲ್ಲಿದೆ ಹತ್ರ ಇದೆ ಕ್ಲೋಸ್ ಇದೆ ಇದು ವೆರಿ ಕ್ಲೋಸ್ ನೀವು ಏರಿಯಾ ನೋಡಬಹುದು ಸರ್ ನಿಮಗೆ ಅಕ್ಷಯ ನಗರ ಇದು ಸೊ ಏರಿಯಾ ತುಂಬಾ ಪೀಸ್ಫುಲ್ ಆಗಿದೆ ಲೋನ್ ಕೂಡ ಮಾಡಿಸ್ಕೊಡ್ತೀರಾ ಸರ್ ಲೋನ್ಸ್ ಬಗ್ಗೆ ಬರೋದಾದ್ರೆ ಆಲ್ ಬ್ಯಾಂಕ್ಸ್ ಅಪ್ರೂವ್ಡ್ ಇದೆ ಮೈನ್ ಥಿಂಗ್ ಆಲ್ ಬ್ಯಾಂಕ್ಸ್ ಅಪ್ರೂವ್ಡ್ ಇದೆ 90% ವರೆಗೂ ಲೋನ್ ಮಾಡಿಸ್ಕೊಡ್ತೀವಿ ನಾವು 90% ಲೋನ್ ಮಾಡಿಸ್ಕೊಡ್ತೀರಾ 90% ಗ್ಯಾರಂಟಿ ಮಾಡಿಸ್ಕೊಡ್ತೀವಿ ಡಿಪೆಂಡ್ ಆನ್ ಪ್ರೊಫೈಲ್ ಚೆನ್ನಾಗಿರಬೇಕು ಅಷ್ಟೇ ಅಲ್ವಾ ಅಷ್ಟೇ ಯಾಕೆಂದ್ರೆ ಮೈನ್ ಏನಂದ್ರೆ ಬಂದು ನಮ್ಮ ಅಪಾರ್ಟ್ಮೆಂಟ್ ಬಂದು 0% ಡಿವಿಯೇಷನ್ ಇದೆ ಏಕಾತ ಇದೆ ಓಸಿ ಸಿಸಿ ರೇರಾ ಎವ್ರಿಥಿಂಗ್ ಇದೆ ಓಕೆ ಸೊ ಬ್ಯಾಂಕ್ ಲೋನ್ ಅನ್ನೋದು ಈಸಿಯಾಗಿ ಸಿಗುತ್ತೆ ನಿಮಗೆ ನಾವು ಈಸಿಯಾಗಿ ಮಾಡಿಸ್ಕೊಡ್ತೀವಿ ನಾವು ತೊಂದರೆ ಇಲ್ಲ ಸೊ ನಿಮಗೆ ಈಗ ಬುಕ್ ಮಾಡಿದ್ರೆ ವಿತಿನ್ 3 months ಅಲ್ಲಿ ನೀವು ಶಿಫ್ಟ್ ಆಗ್ಬೋದು ವಿತಿನ್ 3 months ಆ ಟೈಮ್ ಏನಕ್ಕೆ ಅಂದ್ರೆ ನಿಮಗೆ ಇಂಟೀರಿಯರ್ ಮಾಡಿಸ್ಕೊಳೋದಕ್ಕೆ ಟೈಮ್ ಬೇಕೇ ಬೇಕಾಗುತ್ತೆ 1 or 2 months ಆಫ್ಟರ್ ದಟ್ ನೀವು ಈಸಿಲಿ ಶಿಫ್ಟ್ ಆಗ್ಬೋದು ಇಲ್ಲಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಈಸಿಲಿ ಶಿಫ್ಟ್ ಆಗ್ಬೋದು ಓಕೆ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ನೋಡಿದ್ರಲ್ಲ ಯಾವ ತರ ಕೊಟ್ಟಿದ್ದಾರೆ ಫೆಸಿಲಿಟೀಸ್ ಅಂತ ಹೇಳ್ಬಿಟ್ಟು ಸರ್ ನಿಮ್ ಕಡೆಯಿಂದ ನೀವು ಹೇಳೋದಾದ್ರೆ ನೀವು ಯಾವುದೇ ರೀತಿ ಇಂಟೀರಿಯರ್ ಮಾಡ್ಕೊಡಲ್ಲ ಬೇಕು ಅಂದ್ರೆ ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅಲ್ವಾ ಈ ಮನೆಗೆ ಸ್ವಿಚಸ್ ಆಗಿರ್ಬೋದು ನಿಮ್ಗೆ ಟೈಲ್ಸ್ ಆಗಿರ್ಬೋದು ಡೋರ್ ಆಗಿರ್ಬೋದು ಆತರ ಏನು ಫಿಟ್ಟಿಂಗ್ಸ್ ಆಗಿರ್ಬೋದು ಅದೆಲ್ಲ ಮಾಡ್ಕೊಡ್ತೀರಾ ಅದೆಲ್ಲ ಇರುತ್ತೆ ಸರ್ ಫಾಲ್ ಸೀಲಿಂಗ್ ಬೇಕು ಇಂಟೀರಿಯರ್ ಬೇಕು ಸ್ಪಾಟ್ ಲೈಟ್ಸ್ ಬೇಕು ಅಂತ ಅಂದ್ರೆ ಅದು ಬೇಕಂದ್ರೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅಲ್ವಾ ಸರ್ ಹೌದು ಓಕೆ ಇದರಲ್ಲೂ ಕೂಡ ವೇರಿಯೇಷನ್ ಮಾಡ್ಕೊಡ್ತೀರಲ್ವಾ ಈ ತರ ಬೇಕು ಅಂದ್ರೆ ತುಂಬಾ ನಿಮಗೆ ಯಾವ ತರ ಡಿಸೈನ್ ಬೇಕಿದ್ರು ಮಾಡ್ಕೊಡ್ತೀವಿ ನಾವು ಇದು ಜಸ್ಟ್ ಶಾಂಪಲ್ ಅಷ್ಟೇ ಇದರಲ್ಲಿ 1000 ಡಿಸೈನ್ಸ್ ಇದೆ ನಿಮ್ಗೆ ನೀವು ಯಾವ ತರ ಕೇಳ್ತಿರೋ ಅದೇ ತರನೇ ಮಾಡ್ಕೊಡ್ತೀವಿ ಬೇಕು ಅಂತ ಅಂದ್ರೆ ಓಕೆ 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 57 ಲಕ್ಷ 57 ಲಕ್ಷ ಟು 96 ಲಕ್ಷ ವರೆಗೂ ಫ್ಲಾಟ್ಸ್ ಇದೆ ಸರ್ ಇಲ್ಲಿ 57 ಲಕ್ಷದಿಂದ 96 ಲಕ್ಷ ವರೆಗೂ ಫ್ಲಾಟ್ಸ್ ಇದೆ 2 BHK 3 BHK ಎರಡು ಇದೆ 2 BHK ಬಂದು ನಿಮಗೆ 1050 ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೊ 3 BHK ಬಂದು ನಿಮಗೆ 1275 ಇಂದ ಸ್ಟಾರ್ಟ್ ಆಗುತ್ತೆ ಸೊ ಮ್ಯಾಕ್ಸಿಮಮ್ ಸ್ಕ್ವೇರ್ ಫೀಟ್ ಫ್ಲಾಟ್ ಬಂದು ನಿಮಗೆ 1465 ಸ್ಕ್ವೇರ್ ಫೀಟ್ ಫ್ಲಾಟ್ ಇದೆ ಅಂಡ್ ಇನ್ನೊಂದು ಮೈನ್ ಏನು ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನೋ ಕಾಮನ್ ವಾಲ್ಸ್ 72 ಫ್ಲಾಟ್ ಇದೆ ಇಲ್ಲಿ ಟೋಟಲ್ 72 ಫ್ಲಾಟ್ ನೋ ಕಾಮನ್ ವಾಲ್ಸ್ ಆಸ್ ಪರ್ ವಾಸ್ತುನೇ ಇದೆ ನೀವು ಬೇಕಿದ್ರೆ ಚೆಕ್ ಮಾಡಿಸ್ಕೊಬಹುದು ವಾಸ್ತು ಬೇಕಿದ್ರೆ ಆಸ್ ಪರ್ ವಾಸ್ತು ಇದೆ ನೋ ಕಾಮನ್ ವಾಲ್ಸ್ ಇದೆ ಗಾಳಿ ಬೆಳಕಿಗೆ ಯಾವುದೇ ತೊಂದರೆ ಇಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮೈನ್ ಥಿಂಗ್ ಇದು ಓಕೆ ಸರ್ ನಮ್ಮವ್ರು ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಮಾಡಬಹುದು ನೀವು ವೀಕ್ಷಕರೇ ಸೊ ಫೋನ್ ಮಾಡ್ತಾರೆ ಹೇಳಿರೋ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಅಂತೂ ಮಾಡ್ಕೊಡ್ತೀರಲ್ವಾ ಖಂಡಿತ ಸರ್ ಖಂಡಿತ ಮಾಡ್ಕೊಳ್ಳೋಣ ಖಂಡಿತ ಅಲ್ವಾ ಖಂಡಿತ ಲಾವಿಶ್ ಸ್ಪೇಸ್ ಅರ್ಪಿಸುತ್ತಿರುವ ಐಷಾರಾಮಿ ಅಪಾರ್ಟ್ಮೆಂಟ್ 2 BHK ಮತ್ತು 3 BHK ಅಪಾರ್ಟ್ಮೆಂಟ್ನ ಈ ಪ್ರಾಜೆಕ್ಟ್ ಅಕ್ಷಯನಗರ್ ಬೆಗೂರ್ ಕೊಪ್ಪ ರೋಡ್ ಬಳಿ ಇದೆ ಈ ಪ್ರಾಜೆಕ್ಟ್ BBMP ಅಪ್ರೂವ್ಡ್ ಏಖಾತ ಸಿಸಿ ಪ್ರಾಜೆಕ್ಟ್ ಹಾಗೂ OC ರಿಸೀವ್ಡ್ ಪ್ರಾಜೆಕ್ಟ್ ಆಗಿದ್ದು ಎಲ್ಲ ಮಾಡ್ರನ್ ಸೌಲಭ್ಯಗಳನ್ನು ಒಳಗೊಂಡಿದೆ
ಫ್ಲಾಟ್ಸ್ನ ಬೆಲೆ 2 ಬಿಎಚ್ಕೆಗೆ 57.75 ಲಕ್ಷ ಮತ್ತು 3 ಬಿಎಚ್ಕೆಗೆ 70 ಲಕ್ಷದಿಂದ ಪ್ರಾರಂಭಗೊಳ್ಳುತ್ತದೆ. ಫ್ಲಾಟ್ಸ್ ವೀಕ್ಷಣೆಗಾಗಿ ಈ ಕೂಡಲೇ ಕರೆ ಮಾಡಿ